ಆತ್ಮೀಯ ಶಿಕ್ಷಕರೇ, ಈ ಅವಧಿಯಲ್ಲಿ ನಾವು ಮೌಸ್ ಸೆಟ್ಟಿಂಗ್ಸನ್ನು ಯಾವ ರೀತಿ ಮಾಡ್ಕೋಬೇಕು ಅನ್ನೋದನ್ನು ತಿಳ್ಕೊಳ್ಳೋಣ. ಮೌಸ್ ಸೆಟ್ಟಿಂಗ್ಸನ್ನು ಯಾಕೆ ಮಾಡ್ಕೋಬೇಕು ಅಂತಂದರೆ, ನಮಗೆ ಇಚ್ಛಾನುಸಾರ ಒಂದು ಫೋಲ್ಡರ್ನ್ನು ಕಾಪಿ ಮಾಡಬೇಕಾದ್ರೆ ಅಥವಾ ನಾವು ಕ್ಲಿಕ್ಕಿಸಿದಂತಹ ಮೌಸು ಬೇಗ ಅದರ ಕಾರ್ಯವನ್ನು ಮಾಡಬೇಕಾದ್ರೆ ನಾವು ಮೌಸ್ ಸೆಟ್ಟಿಂಗ್ಸನ್ನು ನಮಗೆ ಇಚ್ಛಾನುಸಾರ ನಾವು ಬದಲಾವಣೆಯನ್ನು ಮಾಡ್ಕೋಬೋದು. ಈಗ ಅದನ್ನು ಬದಲಾವಣೆ ಮಾಡ್ಕೊಳ್ಳೋದಕ್ಕೆ ನಾವು ಸಿಸ್ಟಮ್ ಸೆಟ್ಟಿಂಗ್ಸನ್ನು ಬಳಸ್ಕೊಂಡು ಆ ಮೌಸ್ ಸೆಟ್ಟಿಂಗ್ಸನ್ನು ಆಯ್ಕೆ ಮಾಡಿಕೊಂಡು ಅಲ್ಲಿ ಮಾಡ್ಕೋಬೇಕಾಗುತ್ತೆ. ಮೊದಲಿಗೆ ಮೌಸ್ ಸೆಟ್ಟಿಂಗ್ಸ್ ಅನ್ನು ಕ್ಲಿಕ್ ಮಾಡೋದಕ್ಕಿಂತ ಮೊದಲು ಸಿಸ್ಟಮ್ ಸೆಟ್ಟಿಂಗ್ಸ್ಗೆ ಹೋಗೋಣ. ಇಲ್ಲಿ ಮೆನು ಕಾಣಿಸ್ತಾ ಇದೆ, ಅದರ ಮೇಲೆ ಕ್ಲಿಕ್ ಮಾಡೋಣ. ಈಗ ನಮಗೆ ಸಿಸ್ಟಮ್ ಸೆಟ್ಟಿಂಗ್ಸ್ ಇಲ್ಲಿ ಕಾಣಿಸ್ತಾ ಇದೆ. ಓಕೆ, ಅದರ ಮೇಲೆ ಕ್ಲಿಕ್ ಮಾಡಿದಾಗ ನಮಗೆ ಸಿಸ್ಟಮ್ ಸೆಟ್ಟಿಂಗ್ಸ್ ವಿಂಡೋ ಓಪನ್ ಆಗಿದೆ. ಇಲ್ಲಿ ಹಾರ್ಡ್ವೇರ್ಗೆ ಬಂದಾಗ ನಮಗೆ ಇಲ್ಲಿ ಮೌಸ್ ಐಕಾನನ್ನು ನಾವು ಕಾಣ್ಬೋದು. ಅದರ ಮೇಲೆ ಕ್ಲಿಕ್ ಮಾಡಿದಾಗ ನಮಗೆ ಮೌಸ್ ವಿಂಡೋ ಓಪನ್ ಆಗಿದೆ. ಇಲ್ಲಿ ಹಲವಾರು ಆಪ್ಷನ್ಗಳನ್ನು ನೀಡಿದ್ದಾರೆ, ಅದನ್ನು ನಾವು ಕಾಣ್ತಾ ಇದ್ದೀವಿ. ಈಗ ಮೊದಲಿಗೆ ಜನರಲ್ ಸೆಟ್ಟಿಂಗ್ ಅಂತ ಕಾಣ್ತಾ ಇದ್ದೇವೆ. ಇಲ್ಲಿ ಲೆಫ್ಟ್ ಹ್ಯಾಂಡ್ ಅಂದರೆ ಮೌಸ್ ಬಟನ್ ಇನ್ವರ್ಟೆಡ್, ಇಲ್ಲಿ ಆನ್ ಮಾಡಿದ್ರೆ, ಇದನ್ನು ಆನ್ ಮಾಡಿದ್ದಾದರೆ ನಾವು ಏನು ರೈಟ್ ಬಟನ್ ಮಾಡ್ತಾ ಇದ್ವಿ ಅದು ಲೆಫ್ಟ್ ಬಟನ್ ಕೆಲಸ ಮಾಡುತ್ತೆ, ಅಥವಾ ಲೆಫ್ಟ್ ಬಟನ್ ಮಾಡ್ತಾ ಇರೋದು ರೈಟ್ ಬಟನ್ ಕೆಲಸ ಮಾಡುತ್ತೆ. ಈಗ ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡೋಣ. ಈಗ ನಾನು ಇದನ್ನು ಆನ್ ಮಾಡಿದ್ದೀನಿ. ಈಗ ನೋಡಿ, ನಾನು ಲೆಫ್ಟ್ ಬಟನ್ ಕ್ಲಿಕ್ ಮಾಡ್ತಾ ಇದ್ದೀನಿ. ಇದು ಮೊದಲು ರೈಟ್ ಬಟನ್ ಕ್ಲಿಕ್ ಮಾಡಿದ್ರೆ ಈ ಥರ ಬರ್ತಾ ಇತ್ತು. ಈಗ ಲೆಫ್ಟ್ ಇಲ್ಲಿ ಆನ್ ಮಾಡಿರೋದ್ರಿಂದ ಅಲ್ಲಿ ರೈಟ್ ಬಟನ್ ಕ್ಲಿಕ್, ಲೆಫ್ಟ್ ಬಟನ್ ಕ್ಲಿಕ್ ಮಾಡೋದ್ರಿಂದ ಇಲ್ಲಿ ಆನ್ ಮಾಡೋದ್ರಿಂದ ಅಲ್ಲಿ ಲೆಫ್ಟ್ ಬಟನ್ ಕ್ಲಿಕ್ ಮಾಡೋದ್ರಿಂದ ಈ ರೀತಿ ಬರ್ತಾ ಇದೆ. ಓಕೆ, ಈಗ ಇದನ್ನು ನಾನು ಆಫ್ ಮಾಡ್ತಾ ಇದ್ದೀನಿ. ಆಫ್ ಮಾಡಿದ್ರೆ ಮೊದಲಿನಂತೆ ನಂದು ಮೊದಲು ಯಾವ ರೀತಿ ಮೌಸ್ ಇತ್ತು ಅದೇ ರೀತಿ ಕಾರ್ಯನಿರ್ವಹಿಸುತ್ತೆ. ಈಗ ಶೋ ಪೊಸಿಷನ್ ಆಫ್ ಪೇಂಟರ್ ವೆನ್ ದ ಕಂಟ್ರೋಲ್ ಕೀಸ್ ಪ್ರೆಸ್. ಇದನ್ನು ಸಾಮಾನ್ಯವಾಗಿ ಯಾವುದಾದ್ರೂ ಒಂದು ವರ್ಡ್ ರೈಟರ್ ಆಗಲಿ ಅಥವಾ ಯಾವುದೋ ಒಂದು ನಾವು ದಾಖಲೆಯನ್ನು ಮಾಡಿದಾಗ, ನಾವು ಫೈಲ್ಸಲ್ಲಿ ಕೆಲಸ ಮಾಡಿದಾಗ ಈ ಒಂದು ಎಫೆಕ್ಟನ್ನು ನಾವು ನೋಡ್ಬೋದು. ಉದಾಹರಣೆಗೆ ನಾನು ಇವಾಗ ಆಫೀಸ್ ರೈಟರನ್ನು ತೆಗಿತೀನಿ, ಅದರಲ್ಲಿ ಯಾವ ರೀತಿ ಈ ಮೈಸ್ ಪೊಸಿಷನನ್ನು ನಮಗೆ ತೋರಿಸುತ್ತೆ ಅನ್ನೋದನ್ನು ನಾವು ಇಲ್ಲಿ ಗಮನಿಸ್ಬೋದು. ಆಫೀಸ್ ಫೈಲನ್ನು ಓಪನ್ ಮಾಡ್ತಿದ್ದೀನಿ, ಮೆನು ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಈಗ ಕ್ಲಿಕ್ ಮಾಡಿ ಆಫೀಸ್, ಅಲ್ಲಿ ಲಿಬ್ರೋ ಆಫೀಸ್ ರೈಟರ್ ಅದನ್ನು ಆಕ್ಸೆಸ್ ಮಾಡ್ತಾ ಇದ್ದೀನಿ. ಇಲ್ಲಿ ರೈಟರ್ ಡಾಕ್ಯುಮೆಂಟನ್ನು ಕ್ಲಿಕ್ ಮಾಡಿದ್ದೀನಿ, ಇದು ಮಿನಿಮೈಸ್ ಮಾಡ್ತಾ ಇದ್ದೀನಿ. ಈಗ ನೋಡಿ, ಇದನ್ನು ಶೋ ಪೊಸಿಷನ್ ಆಫ್ ಪಾಯಿಂಟರ್ ವೆನ್ ದ ಕಂಟ್ರೋಲ್ ಕೀ ಈಸ್ ಪ್ರೆಸ್ಡ್ ಅಂದಾಗ, ಇದನ್ನು ಆನ್ ಮಾಡಿದಾಗ ಇಲ್ಲಿ ಯಾವ ರೀತಿ ನಮಗೆ ಆಗುತ್ತೆ ಅಂದರೆ ನಮಗೆ ಯಾವ ರೀತಿ ಗೊತ್ತಾಗುತ್ತೆ ಅನ್ನೋದನ್ನು ನೋಡೋಣ. ಇಲ್ಲಿ ಕಂಟ್ರೋಲ್ ಕೀನ ಪ್ರೆಸ್ ಮಾಡಿದ್ರೆ ನಮಗೆ ಅಲ್ಲಿ ಒಂದು ಪಾಯಿಂಟರ್ ಇದು ರೆಸೊನೇಟ್ ರೀತಿ ನಮ್ಗೆ ಕಾಣಿಸ್ತಾ ಇದೆ. ಸೊ ಅದನ್ನು ನಾವು ಕರ್ಸರ್ ಪಾಯಿಂಟ್ ಅಂತ ನಾವು ತಿಳ್ಕೋಬೇಕು. ಸೊ ಇವಾಗ ಅದನ್ನು ಕ್ಲೋಸ್ ಮಾಡ್ತಾ ಇದ್ದೀನಿ ನಾನು, ಮತ್ತು ಇದನ್ನು ಕ್ಲೋಸ್ ಮಾಡೋಣ. ಓಕೆ, ಇದನ್ನು ಎನಾಮುಲೇಟ್ ಮಿಡ್ಲ್ ಕ್ಲಿಕ್ ಬೈ ಕ್ಲಿಕ್ಕಿಂಗ್ ಬೋತ್ ಲೆಫ್ಟ್ ಆ್ಯಂಡ್ ರೈಟ್ ಬಟನ್. ಇದನ್ನು ನಾವು ಈ ಮೌಸಲ್ಲಿ ಈ ಮಿಡ್ಲ್ ಬಟನ್ ಇಲ್ಲದೇ ಇರುವಂತಹ ಮೌಸ್ ಯೂಸ್ ಮಾಡಿದಾಗ ಲೆಫ್ಟ್ ಬಟನ್ ಮತ್ತು ರೈಟ್ ಬಟನ್ ಎರಡನ್ನೂ ಕ್ಲಿಕ್ಕಿಸಿ ಡಾಕ್ಯುಮೆಂಟಲ್ಲಿ ಮುಂದಕ್ಕೆ ಮತ್ತು ಹಿಂದಕ್ಕೆ ಚಲಿಸಿದಾಗ ಡಾಕ್ಯುಮೆಂಟ್ ಮೂವ್ ಆಗೋದನ್ನು ನಾವು ಗಮನಿಸ್ಬೋದು. ಅದೇ ರೀತಿ ಡ್ರ್ಯಾಗ್ ಆ್ಯಂಡ್ ಡ್ರಾಪ್, ಒಂದು ಫೋಲ್ಡ್ರನ್ನು ಮತ್ತೊಂದು ಫೋಲ್ಡ್ರಿಗೆ ಡ್ರಾಪ್ ಮಾಡಬೇಕಾದ್ರೆ ತೆಗೆದುಕೊಳ್ಳುವ ಸಮಯ ಎಷ್ಟು ಬೇಕು ಅಂತ ನಿರ್ಧರಿಸಿಕೊಂಡು ನಾವು ಡ್ರ್ಯಾಗ್ ಆ್ಯಂಡ್ ಡ್ರಾಪ್ ಮಾಡೋದಕ್ಕೆ ಈ ಡ್ರ್ಯಾಗ್ ಆ್ಯಂಡ್ ಡ್ರಾಪ್ ಥ್ರೆಶೋಲ್ಡ್ ಆಪ್ಷನನ್ನು ನೋಡ್ತಾ ಇದ್ದೇವೆ. ಈಗ ನಾನು ಇದನ್ನು ಪ್ಲಸ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದ್ರ ಮೂಲಕ ನಾನು ಅದರ ಒಂದು ಅವಧಿಯನ್ನು ಕಡಿಮೆ ಮಾಡ್ತಾ ಇದ್ದೇನೆ. ಈಗ ಒಂದು ಫೋಲ್ಡ್ರನ್ನು ಡ್ರ್ಯಾಗ್ ಮಾಡಿಕೊಂಡು ಇನ್ನೊಂದು ಫೋಲ್ಡ್ರಲ್ಲಿ ಇಟ್ಟಾಗ ಅಷ್ಟೇ ವೇಗವಾಗಿ ಅದು ಹೋಗಿ ಆ ಫೋಲ್ಡ್ರಲ್ಲಿ
ಸೇರಿಕೊಳ್ಳುತ್ತೆ. ಇದನ್ನು ಕಡಿಮೆ ಮಾಡಬೇಕಾದ್ರೆ ಮೈನಸ್ ಮೇಲೆ ಕ್ಲಿಕ್ಸಿ ಕಡಿಮೆ ಅವಧಿಯನ್ನು ಮಾಡಿಕೊಂಡು ಕೂಡ ನಾವು ಮಾಡ್ಕೋಬೋದು. ಈಗ ಪಾಯಿಂಟರ್ ಸೈಜ್ ಆ್ಯಂಡ್ ಸ್ಪೀಡ್, ಇಲ್ಲಿ ಸೈಜನ್ನು ನಾವು ಗಮನಿಸ್ಬೋದು. ಇದು ನಮ್ಮ ಮೌಸಿನ ಪಾಯಿಂಟರ್ ಸೈಜ್ ಆಗಿದೆ. ಈಗ ಇದನ್ನು ಕಡಿಮೆಗೊಳಿಸೋದ್ರಿಂದ ಇದು ದೊಡ್ಡದಾಗಿದೆ. ಇದನ್ನು ಕಡಿಮೆಗೊಳಿಸೋದ್ರಿಂದ ಯಾವುದೇ ನಾವು ಓಪನ್ ಮಾಡಿರುವ ವಿಂಡೋ ಎಡಿಜ್ಗೋದಾಗ ನಮಗೆ ನಮ್ಮ ಮೌಸರ್ ನಮ್ಮ ಮೌಸ್ ಪಾಯಿಂಟರ್ ಎಷ್ಟು ದೊಡ್ಡದಾಗಿದೆಯಾ ಚಿಕ್ಕದಾಗಿದೆಯಾ ಅನ್ನೋದನ್ನು ಇಲ್ಲಿ ಸೆಟ್ಟಿಂಗ್ ಮಾಡೋದ್ರ ಮೂಲಕ ನಾವು ತಿಳ್ಕೊಬೋದು. ಈಗ ನಾನು ಕಡಿಮೆ ಮಾಡಿದ್ದೀನಿ, ಈಗ ಎಡಿಜ್ಗೋದಾಗ ನೋಡಿ ಸಣ್ಣಕ್ಕೆ ಕಾಣಿಸ್ತಾ ಇದೆ ಇಲ್ಲಿ. ಇದನ್ನೇ ನಾವು ಹೆಚ್ಚು ಮಾಡಿದಾಗ ನೋಡಿ ಹೆಚ್ಚು ಮಾಡಿದ್ದೀನಿ, ಇನ್ನೂ ಹೆಚ್ಚು ಮಾಡೋಣ. ಅಲ್ಲಿ ಇಟ್ಕೊಂಡು ನಾವು ಡ್ರ್ಯಾಗ್ ಮಾಡಿದಾಗ ಅದು ಲಾರ್ಜರ್ ಕಡೆ ಬರುತ್ತೆ. ಈಗ ನಾವು ವಿಂಡೋ ಎಡಿಜ್ಗೋದಾಗ ನಮಗೆ ಇಲ್ಲಿ ನಮ್ಮ ಕರ್ಸರ್ ಪಾಯಿಂಟ್ ದೊಡ್ಡದಾಗಿರೋದು ನಾವು ಕಾಣ್ತಾ ಇದ್ದೇವೆ. ಅದೇ ರೀತಿ ಆಕ್ಸಲರೇಷನ್, ನಮ್ಮ ಮೌಸಿನ ಚಲನೆಯನ್ನು ಎಷ್ಟು ಫಾಸ್ಟಾಗಿ ಮೂವ್ಮೆಂಟ್ ಮಾಡಬೇಕು, ಎಷ್ಟು ಕಡಿಮೆ ಅವಧಿಯಲ್ಲಿ ಅಂದರೆ ಹೆಚ್ಚು ಸಮಯಾವಕಾಶ ತಗೋಬೇಕು ಒಂದು ಕಡೆಯಿಂದ ಇನ್ನು ಮತ್ತೊಂದು ಕಡೆ ಮೂವ್ ಆಗೋದಕ್ಕೆ ಅನ್ನೋದನ್ನು ನಾವು ಇಲ್ಲಿ ಫಾಸ್ಟು ಮತ್ತು ಸ್ಲೋವನ್ನು ನೋಡಿಕೊಂಡು ನಾವು ಅಡ್ಜಸ್ಟ್ ಮಾಡ್ಕೊಳ್ಬೋದು. ಈಗ ಉದಾಹರಣೆಗೆ ನಾನು ಇದನ್ನು ಡ್ರ್ಯಾಗ್ ಮಾಡಿ ಸ್ಲೋ ಕಡೆ ಇಟ್ಟಾಗ ಹಿಂಗೆ ನಾನು ಮೂವ್ ಮಾಡಿದಾಗ ತುಂಬ ನಿಧಾನವಾಗಿ ನಮ್ಮ ಕರ್ಸರ್ ಪಾಯಿಂಟ್ ಮೂವ್ ಆಗೋದನ್ನು ನಾವು ನೋಡ್ಬೋದು. ಅದೇ ನಾವು ಫಾಸ್ಟ್ ಇಟ್ಟಾಗ ಫಾಸ್ಟಾಗಿ ಮೂವ್ ಆಗೋದನ್ನು ನಾವು ಇಲ್ಲಿ ಗಮನಿಸ್ಬೋದು. ಈಗ ಸೆನ್ಸಿಟಿವಿಟಿಗೆ ಬಂದಾಗ ಈಗ ಹೈ ಸೆನ್ಸಿಟಿವಿಟಿ ಇದೆ ಅಂದರೆ ನಮ್ಮ ಕರ್ಸರ್ ಪಾಯಿಂಟ್ ಅತ್ಯಂತ ವೇಗದಲ್ಲಿ ನಾವು ಬಯಸಿದಂಥ ಫೋಲ್ಡರನ್ನು ಓಪನ್ ಮಾಡೋದಕ್ಕೆ ಈ ಒಂದು ಸೆನ್ಸಿಟಿವಿಟಿಯನ್ನು ನಾವು ಹೆಚ್ಚಾಗಿ ಬಳಸ್ಕೊತೀವಿ. ಅಂದರೆ ತುಂಬ ಪ್ರಾಕ್ಟೀಸ್ ಆಗಿರೋರು ನುರಿತವಾಗಿದ್ದರೆ ಸಿಸ್ಟಮಲ್ಲಿ ತುಂಬ ಬಳಕೆ ಮಾಡಿ ಅವ್ರಿಗೆ ತುಂಬ ನುರಿತರಾಗಿದ್ದರೆ ಸಾಮಾನ್ಯವಾಗಿ ಸೆನ್ಸಿಟಿವಿಯನ್ನು ಹೆಚ್ಚು ಬಳಸ್ತಾರೆ. ಯಾಕಂದರೆ ಅವರು ನಿಧಾನವಾಗಿ ಮಾಡೋದಕ್ಕೆ ಬೋರ್ ಆಗುತ್ತೆ, ಅದರಿಂದ ನಾವು ಅವರು ಈ ಒಂದು ಸೆನ್ಸಿಟಿವಿಯನ್ನು ಹೆಚ್ಕೊತಾರೆ. ಇಲ್ಲ ಕಲಿಯೋ ಅಂದರೆ ಬಿಗಿನರ್ ಸ್ಟೇಜಲ್ಲಿ ಇದ್ದಾಗ ಇದನ್ನು ಕಡಿಮೆ ಮಾಡ್ಕೊಳ್ತಾರೆ. ಈಗ ನಾವು ಇದನ್ನು ಕಡಿಮೆ ಮಾಡೋಣ. ನೋಡಿ ನಮಗೆ ಬೇಕಾದಂತೆ ನಿಧಾನವಾಗಿ ಆ ಒಂದು ನಾವು ಕ್ಲಿಕ್ಕಿಸುವಂಥ ಫೈಲ್ ಮೇಲೆ ಬರೋದುಂಟು. ಈಗ ಡಬಲ್ ಕ್ಲಿಕ್ ಟೈಮ್ ಔಟ್, ಇಲ್ಲಿ ನೋಡಿ ಯಾವುದೇ ಒಂದು ಫೋಲ್ಡರನ್ನು ನಾವು ಓಪನ್ ಮಾಡಬೇಕಾದ್ರೆ ಡಬಲ್ ಕ್ಲಿಕ್ಕನ್ನು ಮಾಡಿದ್ರೆ ಮಾತ್ರ ಆ ಫೋಲ್ಡ್ರ್ ಓಪನ್ ಆಗುತ್ತೆ. ಆ ಡಬಲ್ ಕ್ಲಿಕ್ ಮಾಡಿದಾಗ ಒಂದು ಕ್ಲಿಕ್ಗೂ ಮತ್ತು ಮತ್ತೊಂದು ಕ್ಲಿಕ್ಗೂ ಎಷ್ಟು ಅಂತರ ಇರುತ್ತೆ ಅನ್ನೋದನ್ನು ನಾವು ಇಲ್ಲಿ ನಿರ್ದಿಷ್ಟಪಡಿಸ್ಕೋಬೋದು. ಉದಾಹರಣೆಗೆ ಇದನ್ನು ಶಾರ್ಟ್ ಅಂತ ಇಟ್ಟಾಗ ನಾವು ಅತ್ಯಂತ ವೇಗವಾಗಿ ಮಾಡಿದ್ರೆ ಮಾತ್ರ ಆ ಫೋಲ್ಡರ್ ಓಪನ್ ಆಗುತ್ತೆ. ಒಂದು ವೇಳೆ ನಾವು ಲಾಂಗ್ ಇಟ್ಬಿಟ್ಟು ನಾವು ಆ ಫೋಲ್ಡರ್ ಮೇಲೆ ಕ್ಲಿಕ್ ಮಾಡಿದಾಗ ಅದು ಬೇಗ ಆಕ್ಸೆಸ್ ಆಗೋದಿಲ್ಲ, ಅದರಿಂದ ನಿಧಾನವಾಗಿ ಕ್ಲಿಕ್ ಮಾಡಿದ್ರೆ ಅದು ಫೋಲ್ಡರ್ ಓಪನ್ ಆಗುತ್ತೆ. ಸೊ ಈ ಒಂದು ಸ್ಪೀಡನ್ನು ನಾವು ಈ ಒಂದು ಡಬಲ್ ಟೈಮ್ ಔಟ್ ಮೇಲೆ ಅಡ್ಜಸ್ಟ್ ಮಾಡು ಅಂದರೆ ಇದರಲ್ಲಿ ಸೆಟ್ ಮಾಡುವ ಮೂಲಕ ನಾವು ಮೌಸನ್ನು ಅಡ್ಜಸ್ಟ್ ಮಾಡಬೇಕು. ಸೊ ಇದುವರೆಗೂ ನಾವು ಮೌಸನ್ನು ಯಾವ ರೀತಿ ಸೆಟ್ ಮಾಡ್ಕೋಬೇಕು, ಅದರಲ್ಲಿ ಏನೆಲ್ಲ ಆಪ್ಷನ್ಸ್ ಬರ್ತವೆ, ಯಾವ್ಯಾವ ರೀತಿ ಕೆಲಸ ಮಾಡ್ತವೆ ಅನ್ನೋದನ್ನು ಇದುವರೆಗೂ ನಾವು ತಿಳ್ಕೊಂಡಿದ್ದೀವಿ. ಧನ್ಯವಾದಗಳು.